ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವೇನ್ ನೋಡ್ತಾ ಇದ್ವಿ, ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆ ಬಗ್ಗೆ ತಿಳಿದುಕೊಂಡ್ವಿ. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವು ಏರಿಕೆ ಕ್ರಮ ಯಾವ ರೀತಿಯಲ್ಲಿ ಬರೀತೀವಿ, ಏರಿಕೆ ಕ್ರಮದಲ್ಲಿ ಬರೆಯುವಾಗ ಕೆಲವು ಹಂತಗಳನ್ನು ನಾವು ಬಳಕೆಗೆ ತೆಗೆದುಕೊಳ್ತೀವಿ, ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಕೂಡ ನೋಡ್ತೀವಿ. ಹಾಗಾದ್ರೆ ಮೊದಲನೇ ಹಂತದಲ್ಲಿ ಏನ್ ಮಾಡ್ತೀವಿ, ಮೊದಲು ಸಾವಿರ ಸ್ಥಾನವನ್ನು ನಾವು ಗಮನಿಸಬೇಕು. ಸಾವಿರ ಸ್ಥಾನದಲ್ಲಿ ಎಷ್ಟು ಅಂಕಿಗಳದವು, ಯಾವ ಸಂಖ್ಯೆ ಇದೆ, ದೊಡ್ಡ ಸಂಖ್ಯೆ ಇದೆ ಅಥವಾ ಚಿಕ್ಕ ಸಂಖ್ಯೆ ಇದೆ ಎಂಬುದನ್ನು ನಾವು ಮೊದಲಿಗೆ ಅಲ್ಲಿ ಗಮನಿಸಬೇಕು. ಎರಡನೇದಾಗಿ ತದನಂತರ ನೂರರ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳನ್ನು ಗಮನಿಸಬೇಕು. ಅಂದರೆ ನೂರರ ಸ್ಥಾನದಲ್ಲಿ ಯಾವ ಸಂಖ್ಯೆ ಐತಿ, ಅಲ್ಲಿ ಗರಿಷ್ಠ ಸಂಖ್ಯೆ ಇದೆಯೋ ಅಥವಾ ಕನಿಷ್ಠ ಸಂಖ್ಯೆ ಇದೆಯೋ ಎಂಬುದನ್ನು ನಾವಲ್ಲಿ ಮತ್ತೆ ಗಮನಿಸಿಕೊಳ್ಬೇಕು. ಇನ್ನು ಮೂರನೇದಾಗಿ ಹತ್ತರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, ಹತ್ತರ ಸ್ಥಾನದಲ್ಲಿ ಯಾವ ಸಂಖ್ಯೆ ಐತಿ, ಕನಿಷ್ಠ ಐತೆ ಅಥವಾ ಗರಿಷ್ಠ ಸಂಖ್ಯೆ ಇದೆ ಎಂಬುದನ್ನು ನಾವಲ್ಲಿ ಕೂಡ ಗಮನಿಸಿಕೊಳ್ಬೇಕು. ಇನ್ನು ಬಿಡಿ ಸ್ಥಾನವನ್ನು ಗಮನಿಸಬೇಕು. ಕೊನೆಯದಾಗಿ ಯಾವ ಸ್ಥಾನವನ್ನು, ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಅಂಕಿ ಸಂಖ್ಯೆಗಳನ್ನು ನಾವಲ್ಲಿ ಗಮನಿಸಬೇಕು. ಮೇಲಿನ ಎಲ್ಲ ಸ್ಥಾನಗಳನ್ನು ಗಮನಿಸುತ್ತಾ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆ ಕಡೆಗೆ ಅವನ ಏರಿಕೆ ಕ್ರಮದಲ್ಲಿ ನಾವು ಬರಿಬೇಕು. ಇನ್ನು ಏರಿಕೆ ಕ್ರಮದಲ್ಲಿ ಬರೆಯುವಾಗ ಸಾವಿರ ಸ್ಥಾನ, ನೂರರ ಸ್ಥಾನ, ಹತ್ತರ ಸ್ಥಾನ, ಬಿಡಿ ಸ್ಥಾನ ಇವುಗಳನ್ನು ಗಮನಿಸುತ್ತಾ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆಯ ಕಡೆಗೆ ಬರಿಬೇಕು. ಕನಿಷ್ಠ ಸಂಖ್ಯೆ ಅದರಲ್ಲಿ ಚಿಕ್ಕ ಸಂಖ್ಯೆಯಿಂದ ನಾವು ದೊಡ್ಡ ಸಂಖ್ಯೆವರೆಗೆ ಬರಿತಾ ಹೋಗಬೇಕು. ಹಾಗಾದರೆ ಯಾವ ರೀತಿಯಾಗಿ ಅನ್ನೋದನ್ನು ನೋಡ್ರಲ್ಲಿ ಉದಾಹರಣೆಗೆ ಏರಿಕೆ ಕ್ರಮ ನೋಡ್ರಿ, ಯಾವ ರೀತಿಯಾಗಿ ಬರೀತೀವಿ, ಅಲ್ಲಿ ಆರುನೂರ ಎಪ್ಪತ್ತೊಂಬತ್ತು, ತದನಂತರ ಮುನ್ನೂರ ಅರವತ್ತೆಂಟು, ಏಳ್ನೂರ ತೊಂಬತ್ತಾರು, ಕೊನೆಯದಾಗಿ ಆರುನೂರ ತೊಂಬತ್ತೇಳು. ಇದನ್ನು ನಾವು ಏನು ಮಾಡ್ತೀವಿ, ಇವಾಗ ಏರಿಕೆ ಕ್ರಮದಲ್ಲಿ ಬರೀಬೇಕು. ಗಮನಿಸಬೇಕು. ಹಾಗಾದ್ರೆ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಮುನ್ನೂರ ಅರವತ್ತೆಂಟು ಬರ್ಬೋದು. ಇನ್ನು ಇದರಲ್ಲೇನು ಮತ್ತೆ ಚಿಕ್ಕ ಸಂಖ್ಯೆಯನ್ನು ಕೊಡಬೇಕು, ನೀವು ಮೂರು ಅಂಕಿಯನ್ನು ಏನು ಮಾಡಬೇಕು, ಮತ್ತೆ ಚಿಕ್ಕ ಸಂಖ್ಯೆಯನ್ನು ಕೊಡಬೇಕು. ಹಾಗಾದ್ರೆ ಎಷ್ಟು ಬರ್ತೈತಿ, ಆರುನೂರ ತೊಂಬತ್ತೇಳು, ಏಳ್ನೂರ ತೊಂಬತ್ತಾರು, ಆರುನೂರ ತೊಂಬತ್ತೇಳು. ಇವು ಮೂರು ಅಂಕಿಯಲ್ಲಿ ಮತ್ತೆ ಚಿಕ್ಕ ಸಂಖ್ಯೆ ಯಾವುದಾಗಲಿ, ಆರುನೂರ ಎಪ್ಪತ್ತೊಂಬತ್ತು. ಇನ್ನು ಉಳಿದು ಯಾವುದು, ಇವೆರಡು ಸಂಖ್ಯೆ ಉಳಿದು ಏಳ್ನೂರ ತೊಂಬತ್ತಾರು ಮತ್ತು ಆರುನೂರ ತೊಂಬತ್ತೇಳು. ಇದರಲ್ಲಿ ಮತ್ತೆ ಚಿಕ್ಕ ಸಂಖ್ಯೆ ಆಗುತ್ತೆ ಆರುನೂರ ತೊಂಬತ್ತೇಳು. ಇನ್ನು ದೊಡ್ಡ ಸಂಖ್ಯೆ ಆಗುವುದರಲ್ಲಿ ಉಳಿದಿರ್ತಕ್ಕಂಥ ಸಂಖ್ಯೆ ಏಳ್ನೂರ ತೊಂಬತ್ತಾರು. ಇದೆ ಏನಂತ ಸಂಖ್ಯೆಗಳನ್ನು ಏರಿಸ್ತಾ ಹೋಗ್ತೀವಿ. ನಮಗೆ ಪ್ರಾರಂಭ ಏನಾಯಿತು, ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭ ಆಯಿತು, ಮುನ್ನೂರ ಅರವತ್ತೆಂಟು ಚಿಕ್ಕ ಸಂಖ್ಯೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಯಾವುದಾಗಲಿ, ಆರುನೂರ ಎಪ್ಪತ್ತೊಂಬತ್ತು. ಆರುನೂರ ಎಪ್ಪತ್ತೊಂಬತ್ತಕ್ಕಿಂತ ದೊಡ್ಡ ಸಂಖ್ಯೆ ಯಾವುದಲ್ಲಿ, ಆರುನೂರ ತೊಂಬತ್ತೇಳು. ಆರುನೂರ ತೊಂಬತ್ತೇಳಕ್ಕಿಂತ ಮತ್ತೆ ದೊಡ್ಡ ಸಂಖ್ಯೆ ಆರುನೂರ, ಸಾರಿ ಏಳ್ನೂರ ತೊಂಬತ್ತಾರು. ಈ ರೀತಿಯಲ್ಲಿ ಏನು ಮಾಡ್ತೀವಿ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರಿತಾ ಹೋಗ್ತೀವಿ. ಈ ಉದಾಹರಣೆ ಎರಡನೇದನ್ನು ನೋಡ್ರಿ, ನೂರರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ನಾವು ನೋಡಿದ್ವಿ. ಇನ್ನು ಸಾವಿರ ಸ್ಥಾನದಲ್ಲಿ ಯಾವ ರೀತಿ ಆಗಿತ್ತು, ಐದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು, ಐದು ಸಾವಿರದ ತೊಂಬತ್ತ್ಮೂರು,
ಸಂಖ್ಯೆಗಳನ್ನು ಬಂದಿದ್ವಿ. ಇದರಲ್ಲಿ ನಾವು ಮತ್ತೆ ಹೇಳಬೇಕು ಏಕೆ ಕ್ರಮ. ಏಕೆ ಕ್ರಮ ನೋಡ್ರಿ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೆ ಸಂಖ್ಯೆಯನ್ನು ಇರೋದ್ರಲ್ಲಿ ಏರಿಸ್ತಾ ಹೋಗಬೇಕು. ಹಾಗಾದ್ರೆ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಯಾವ ತೆಗೆದುಕೊಳ್ತೀರ? ಮೊದಲಿಗೆ 5839, 5093, 5875, 5829. ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಿರ್ತೀವಿ? 5093. ಇನ್ನ ಇದೊಂದು ಸಂಖ್ಯೆನ ತೆಗೆದುಕೊಂಡು, ಇನ್ನು ಇದರಲ್ಲಿ ಮತ್ತೆ ಮುಂದಿನ ಸಂಖ್ಯೆ ಆದ್ರೆ ಸ್ವಲ್ಪ ಹೆಚ್ಚಿನ ಇರ್ಬೋದು. ಇದರಲ್ಲಿನ ಮುಂದಿನ ಸಂಖ್ಯೆಯನ್ನು ನಾವು ಯಾವ ತೆಗೆದುಕೊಳ್ತೀವಿ? 5839. 5000 ಈ ಸಂಖ್ಯೆ ಆಗಿದೆ. 5872, 5829. ಇದೇ ಮೂರು ಸಂಖ್ಯೆಯಲ್ಲಿ ನಾವು ಮತ್ತೆ ಎರಡನೇ ಸಂಖ್ಯೆಯನ್ನು ನೋಡ್ಬೇಕು. ಹಾಗಾದ್ರೆ ಯಾವ ಸಂಖ್ಯೆಯನ್ನ ನೋಡ್ತೀವಿ? ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರ್ತಕ್ಕಂಥ ಸಂಖ್ಯೆ ಯಾವುದ್ರಿ? 5829. 5829. ಇನ್ನು ಉಳಿದ ಯಾವ ಸಂಖ್ಯೆ? 5839, 5872. ಅಂದ್ರೆ ಇವೆರಡರಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ನೋಡ್ಬೇಕು. ಇದರಲ್ಲಿ ಎರಡು ಸಂಖ್ಯೆ ಹೆಚ್ಚಿರುವ ಸಂಖ್ಯೆ ಯಾವುದಿದ್ದಾಗದಲ್ಲಿ? 5839. ಇಲ್ಲಿ ಉಳಿದಿರ್ತಕ್ಕಂಥ ಸಂಖ್ಯೆ ಯಾವ್ದ? ಇದು ಒಂದೇ, 5872. ಈ ರೀತಿ ಏನ್ ಮಾಡ್ತೀವಿ ನಮ್ಮ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆವರೆಗೂ ಏನ್ ಮಾಡ್ತು ಅಲ್ಲಿ ಸ್ಥಾನಗಳನ್ನ ಗಮನಿಸಿಕೊಂಡ. 1000 ಸ್ಥಾನ, 100 ಸ್ಥಾನ, 10 ಸ್ಥಾನ, ಬಿಡಿ ಸ್ಥಾನ, ಈ ಸ್ಥಾನಗಳನ್ನ ಗಮನಿಸಿಕೊಂಡ ನಮ್ಮ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆವರೆಗೆ ಅಲ್ಲಿ ಏನ್ ಮಾಡ್ವಿ? ಅಂಕಿ ಸಂಖ್ಯೆಗಳನ್ನ ಬರ್ತಾ ಹೋದ್ವಿ. ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೆ, ಮೊದಲನೇದಾಗಿ ಎಷ್ಟನೇದಲ್ಲಿ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಮತ್ತೆ ಸ್ವಲ್ಪ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ. ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೂ ನಾವು ಏನ್ ಮಾಡ್ತೀವಿ? ಅದನ್ನ ಬರೆದುಕೊಳ್ತಾ ಹೋಗ್ತೀವಿ. ಇದನ್ನ ಏನ್ ಮಾಡಿದ್ವಿ ನಾವು ಏಕೆ ಕ್ರಮದಲ್ಲಿ ಬರೆಯುವುದನ್ನ ನೋಡಿದ್ವಿ. ಜೊತೆಗೆ ನೀವು ಮತ್ತೆ ಏನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ಕೂಡ ಯಾವ ರೀತಿಯಾಗಿ ಈ ಕಳೆದ ಒಂದ ತರಗತಿಯಲ್ಲಿ ಕೂಡ ಏನ್ ಮಾಡಿದ್ರಿ ನೀವು ಏಕೆ ಕ್ರಮ ಮತ್ತ ಏಕೆ ಕ್ರಮದಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಕೂಡ ಗಮನಿಸಿದೆ. ಹಾಗಾದ್ರೆ ಈಗ ಮುಂದೆ ಬರ್ತಕ್ಕಂಥದ್ದು ಏಕೆ ಕ್ರಮದಲ್ಲಿ ಬರೆಯುವುದೆಂದರೆ ಮೊದಲು ಯಾವ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ನಾವು ಬರೀಬೇಕು ಅನ್ನೋದನ್ನ ನೋಡ್ರಿ. ಇವಾಗ ಏಕೆ ಕ್ರಮದಲ್ಲಿ ಕೂಡ ಹಂತಗಳನ್ನ ಮತ್ತ ಅವುಗಳನ್ನು ಸಹಿತ ನಾವಲ್ಲಿ ಗಮನಿಸಿಕೊಳ್ಬೇಕು. ಏಕೆ ಕ್ರಮದಲ್ಲಿ ಬರೆಯುವುದೆಂದರೆ ಮಗಳಿಗೆ ಯಾವ ಸಂಖ್ಯೆಯನ್ನ ಬರಿಬೇಕು ಅನ್ನೋದನ್ನ ಗಮನಿಸಬೇಕು. ಹಾಗಾದ್ರೆ ಅತ್ಯಂತ ಕನಿಷ್ಠ ಸಂಖ್ಯೆಯನ್ನ ಬರಬೇಕು ಮೊದಲಿಗೆ. ಅತ್ಯಂತ ಕನಿಷ್ಠ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ಮೊದಲಿಗೆ ನಾವು ಏನ್ಬೇಕು, ಅತ್ಯಂತ ಚಿಕ್ಕ ಸಂಖ್ಯೆಯನ್ನಲ್ಲಿ ಬರೆದುಕೊಳ್ಬೇಕು. ಹಾಗಾದ್ರಲ್ಲಿ ಕೆಲವು ಇದನ್ನು ಕೊಟ್ಟಾರೆ, ಗ್ರಾಮ್ಗಳನ್ನು ಕೊಟ್ಟಾರೆ, ಎಷ್ಟು ಗ್ರಾಮ ಅದಾವು ಎಂಬುದನ್ನಲ್ಲಿ ಚಿತ್ರದ ಮೂಲಕ ನೋಡಬೇಕು. ಮೊದಲನೇದಾಗಿ
ಕಾರಣ. ಎರಡನೇದಾಗಿ 5000 ಗ್ರಾಮ. ಮೂರನೇದಾಗಿ 2000 ಗ್ರಾಮ. ಕೊನೆಯದಾಗಿ 500 ಗ್ರಾಮ. ಮೊದಲನೇ ಪ್ರಶ್ನೆಗೆ 1000 ಗ್ರಾಮ. ಈ ರೀತಿಯಲ್ಲಿ ನಾವು ಗ್ರಾಮಗಳನ್ನ ಗುರುತಿಸ್ತೀವಿ. ಹಾಗಾದ್ರೆ ಅಲ್ಲಿ ಎಷ್ಟೈತಿ ಅನ್ನೋದನ್ನ ಮೊದಲೇ ಎಷ್ಟೈತಲ್ಲಿ 1000 ಗ್ರಾಮ, 5000 ಗ್ರಾಮ, 2000 ಗ್ರಾಮ, 500 ಗ್ರಾಮ. ಇವುಗಳಲ್ಲಿ ಕನಿಷ್ಠ ತೂಕ ಯಾವ ಅಂದ್ರ ಇವುಗಳಲ್ಲಿ ಕನಿಷ್ಠ ತೂಕ ಇವುಗಳಲ್ಲಿ ಕನಿಷ್ಠ ತೂಕ 1000, 5000, 2000 ಗ್ರಾಮ್ ಈ ರೀತಿಯಾಗಿ. ಹಾಗಾದ್ರೆ ಚಿಕ್ಕ ಸಂಖ್ಯೆಯಲ್ಲಿ ಯಾವುದನ್ನ ತೆಗೆದುಕೊಳ್ತೀವಿ ನಾವು 500 ತೆಗೆದುಕೊಳ್ತೀವಿ. ಹಾಗಾದ್ರೆ ಎಷ್ಟು ಗ್ರಾಮ? 500 ಗ್ರಾಮ್. ಇನ್ನು ಎರಡನೇದಾಗಿ ಉಳಿದವುಗಳಲ್ಲಿ ಕನಿಷ್ಠ ತೂಕ ಯಾವುದ? ಹಾಗಾದ್ರೆ ಇವುಗಳಲ್ಲಿನ ಕನಿಷ್ಠ ಸಂಖ್ಯೆ ಅವುಗಳಲ್ಲಿ ಕನಿಷ್ಠ ಸಂಖ್ಯೆ ಹಾಗಾದ್ರೆ ಯಾವ ಕಟ್ಟ ಅವುಗಳಲ್ಲಿ ಕನಿಷ್ಠ ಸಂಖ್ಯೆ 5000 ಅಂತ 2000. ಇವುಗಳಲ್ಲಿ ಸಣ್ಣ ಸಂಖ್ಯೆ ಯಾವುದಾಗತ್ತೆ? 2000. ಎಷ್ಟು? 2000. ಇನ್ನು ಅತ್ಯಂತ ಅಂತ್ಯದಲ್ಲಿ ಉಳಿದಿರ್ತಕ್ಕಂತಹ ತೂಕ, ಅಂತ್ಯದಲ್ಲಿ ಉಳಿದ ತೂಕ. ಹಾಗಾದ್ರೆ ಕೊನೆಯದಾಗಿ ಉಳಿದಿರ್ತಕ್ಕಂತಹ ತೂಕ ಅಂತ್ಯದಲ್ಲಿ ಉಳಿದ ತೂಕ. ಹಾಗಾದ್ರೆ ಅಂತ್ಯದಲ್ಲಿ ಎಷ್ಟು? ಕೊನೆಯದಾಗಿ 5000. ಅಂತ್ಯದಲ್ಲಿ ಉಳಿದಿರ್ತಕ್ಕಂಥ ತೂಕ ಯಾವಾಗ? 5000. ಕನಿಷ್ಠ ಸಂಖ್ಯೆಯಿಂದ ಪ್ರಾರಂಭಿಸಿ ಅಂತ್ಯದಲ್ಲಿ ಉಳಿದ ಸಂಖ್ಯೆವರೆಗೂ ಕ್ರಮವಾಗಿ ಬರೆಯುತ್ತಾನವ ಹೋಗ್ಬೇಕು. ಅಂದ್ರೆ ಮೊದಲಿಗೆ ನಾವೇನ್ ಮಾಡಿದ್ವಿ? ಅಲ್ಲಿ ಗ್ರಾಮಗಳನ್ನ ಗುರುತಿಸ್ಕೊಂಡ್ವಿ. ಅದರಲ್ಲಿ ನಾಲ್ಕರಲ್ಲಿಯೂ ಕೂಡ ಗಮನಿಸ್ಕೊಂಡ ನಾಲ್ಕರಲ್ಲಿಯೂ ನಾವೇನ್ ಮಾಡಿದ್ವಿ? ಕನಿಷ್ಠ ಸಂಖ್ಯೆಯನ್ನ ಕಂಡುಹಿಡಿದ್ವಿ. ಅಂದ್ರೆ ಚಿಕ್ಕ ಸಂಖ್ಯೆ ಎಷ್ಟೈತಲ್ಲಿ? 500 ಗ್ರಾಮ್ ಮೊದಲೇದು. ಇನ್ನು ಎರಡನೇದಾಗಿ ಉಳಿದ ಎಷ್ಟ? 3. 5 ಬಿಟ್ಟ 500 ಗ್ರಾಮ್ ಅನ್ನ ಬಿಟ್ಟ ಉಳಿದಿರ್ತಕ್ಕಂತಹ ಗ್ರಾಮಗಳಲ್ಲಿ ಅಂದ್ರೆ 1000 ಗ್ರಾಮ, 5000 ಗ್ರಾಮ, 2000 ಗ್ರಾಮ. ಇವುಗಳಲ್ಲಿ ಮೂರರಲ್ಲಿ ಮತ್ತೆ ನಾವು ಏನ್ ಮಾಡಿದ್ವಿ? ಕನಿಷ್ಠ ಸಂಖ್ಯೆಯನ್ನ ಗುರುತಿಸ್ಕೊಂಡ್ವಿ. ಹಾಗಾದ್ರೆ ಅಲ್ಲಿ ಉಳಿದು 1000. ಇನ್ನ ಮೂರನೇದಾಗಿ 5000 ಮತ್ತು 2000 ಉಳಿದವು. ಅವುಗಳಲ್ಲಿ ಮತ್ತೆ ಕನಿಷ್ಠ ಸಂಖ್ಯೆ 2000. ಇನ್ನ ಅಂತ್ಯದಲ್ಲಿ ಉಳಿದ ತೂಕ. ಹಾಗಾದ್ರೆ ಅಂತ್ಯದಲ್ಲಿ ಯಾವ ತೂಕ ಉಳಿದಲ್ಲಿ? 5000 ಗ್ರಾಮ. ಈ ರೀತಿಯಲ್ಲಿ ಏನ್ ಮಾಡ್ತೀನವ ಏರಿಕೆ ಕ್ರಮದಲ್ಲಿ ಬರೆಯುವುದನ್ನ ನೋಡಿದ್ವಿ. ಇನ್ನು ನಾಳೆ ಬರ್ತಕ್ಕಂಥ ಅವಧಿಯಲ್ಲಿ ಏನ್ ಮಾಡೋಣ? ಏರಿಕೆ ಕ್ರಮದಲ್ಲಿ ಯಾವ ರೀತಿಯಾಗಿ
ಬರೀತೀವಿ ಅನ್ನೋದನ್ನ ಮುಂದಿನ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.